ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರೋತಿ. ಸ್ನೇಹಿತರೆ, ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮ್ಗೆ ಟೈಟಲ್ ನ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸುಮಾರು ಜನ ಈ ಒಂದು ಸೇಲ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಆ ಶಾಪ್ಗೆ ಹೋಗೋಣ ಅಂತ. ಅದು ಓಪನ್ ಆಗೋದು ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಕೂದಲಿಗೆ ಹೇರ್ ಮಾಸ್ಕ್ ಅಪ್ಲೈ ಮಾಡೋಣ ಅಂತ. ಈ ನಡುವೆ ಸ್ವಲ್ಪ ಲೈಟ್ ಆಗಿ ಕೂದಲು ಬೇರೆ ಉದುರುತ್ತಿದೆ. ಸೊ ಅದಕ್ಕೆ ಹೇರ್ ಮಾಸ್ಕ್ ನ ಅಪ್ಲೈ ಮಾಡೋಣ ಅಂತ. ನನಗೆ ಒಬ್ರು ಗೀತಾ ಅನ್ನೋರು ಮೆಸೇಜ್ ಮಾಡಿದ್ರಿ, ಯಾವ್ದಾದ್ರು ಒಂದು ಬೆಸ್ಟ್ ಹೇರ್ ಮಾಸ್ಕ್ ನ ಹೇಳಿ ಹೇರ್ ಫಾಲ್ ಕಂಟ್ರೋಲ್ಗೆ ಅಂತ. ಸೊ ಇವತ್ತು ನಾನು ಹೇಗಿದ್ರು ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ. ಇವತ್ತು ಒಂದು ರೆಸಿಪಿ ಕೂಡ ಜೊತೆಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೋಗ್ ಬರೋ ಅಷ್ಟೊಳಗೆ ತುಂಬಾ ಲೇಟ್ ಆಗೋಗುತ್ತೆ, ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಒಂದು ರೈಸ್ ರೆಸಿಪಿ ಮಾಡೋಣ ಅಂತ. ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಕೂದಲಿಗೆ ಅಪ್ಲೈ ಮಾಡ್ತಾರಂತದ್ದು ಮಮಾಅರ್ಥ್ ಅವ್ರದ್ದು ಆನಿಯನ್ ಹೇರ್ ಮಾಸ್ಕ್. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದನ್ನ ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಸುಮ್ನೆ ಯಾವ್ಯಾವ್ದೋ ನಿಮ್ಗೆ ರೆಫರ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಕೂದಲಿಗೆ ಸಂಬಂಧಪಟ್ಟಿದಂತದ್ದು. ಸೊ ಯಾವುದು ಬೆಸ್ಟ್ ಅಂತ ನಾನು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಗೀತಾ ಅವರೇ, ನನ್ಗೆ ನೀವು ಮೆಸೇಜ್ ಮಾಡಿದ್ರಲ್ವಾ ಯಾವ ಹೇರ್ ಮಾಸ್ಕ್ ಚೆನ್ನಾಗಿದೆ ಅಂತ. ಮಮಾಅರ್ಥ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ, ಬಿಕಾಸ್ ಇದು ಕೆಮಿಕಲ್ ಫ್ರೀ ಒಂದು ಪ್ರಾಡಕ್ಟ್, ಆಲ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿರೋದು ಅಂತ ಹೇಳ್ಬೋದು. ನನ್ಗೆ ತುಂಬಾನೇ ಇಷ್ಟ ಮಮಾಅರ್ಥ್ ಅವ್ರದ್ದು. ನಾನು ಯೂಶಲಿ ನಿಮ್ಗೆ ಗೊತ್ತಿರುತ್ತೆ, ನನ್ನ ಬ್ಲಾಗ್ಸ್ ಅಲ್ಲೆಲ್ಲ ಸುಮಾರು ಪ್ರಾಡಕ್ಟ್ಸ್ ನ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಮಮಾಅರ್ಥ್ ಅವ್ರದ್ದು. ಈಗ ಇದನ್ನ ಅಪ್ಲೈ ಮಾಡೋಣ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಮಮಾಅರ್ಥ್ ಅವ್ರದ್ದು ಆನಿಯನ್ ಹೇರ್ ಮಾಸ್ಕ್. ಇದು ತುಂಬಾನೇ ಚೆನ್ನಾಗಿದೆ, ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಟ್ರಯಲ್ ಮಾಡಿದ್ಮೇಲೆ ನಿಮಗೆ ನಾನು ಹೇಳ್ತಾ ಇರೋಂಥದ್ದು. ಇದು ಎಕ್ಸ್ಪೆಷಲಿ ಫಾರ್ ಹೇರ್ ಫಾಲ್ ಕಂಟ್ರೋಲ್, ಮತ್ತು ಇವನ್ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಸ್ವಲ್ಪ ಶೈನಿಂಗ್ ಕೂಡ ಇರುತ್ತೆ, ಸಾಫ್ಟ್ ಆಗುತ್ತೆ, ಫ್ರೆಶ್ ಅನಿಸುತ್ತೆ ಇದು ಯೂಸ್ ಮಾಡಿದ್ಮೇಲೆ. ಮತ್ತು ಮೇನ್ ಥಿಂಗ್ ಬಂದು ಇದು ಪ್ಯಾರಬನ್ ಮತ್ತು ಸಿಲಿಕಾನ್ ಫ್ರೀ ಇರೋವಂಥದ್ದು, ಡರ್ಮಟೊಲಜಿಕಲಿ ಟೆಸ್ಟೆಡ್ ಕೂಡ ಹೌದು, ವಿತ್ ಬಯೋ ಆಕ್ಟಿವ್ಸ್. ಮತ್ತು ಇದರಲ್ಲಿ ಇಂಗ್ರೀಡಿಯಂಟ್ಸ್ ನೋಡೋದಾದ್ರೆ ಆಕ್ವಾ, ಬೆಸಿಕಾ ಆಲ್ಕೋಹಾಲ್, ಮತ್ತೆ ಸಿಡರ್ವುಡ್ ಆಯಿಲ್, ಕೊಕೊನಟ್ ಆಯಿಲ್, ರೋಸ್ಮೆರಿ ಆಯಿಲ್, ಆನಿಯನ್ ಆಯಿಲ್, ಆರ್ಗ್ಯಾನಿಕ್ ಬ್ಯಾಂಬೋ ವಿನಿಗರ್, ಪೊಟ್ಯಾಷಿಯಂ ಸೋರ್ಬೆಟ್, ಮತ್ತೆ IFRA ಸರ್ಟಿಫೈಡ್ ಅಲರ್ಜನ್ ಫ್ರೀ ಫ್ರಾಗ್ರೆನ್ಸ್ ಇರೋವಂಥದ್ದು. ಮತ್ತೆ ಇದು ಪ್ಲಾಸ್ಟಿಕ್ ಪಾಸಿಟಿವ್, ನಾವು ಇದನ್ನ ಬೇಕಾದ್ರೂ ರೀಸೈಕಲ್ ಕೂಡ ಮಾಡ್ಬೋದು. ಇನ್ನೊಂದು ಖುಷಿಯಾದಂಥ ವಿಚಾರ ಏನಂತ ಅಂದರೆ, ಮಮಾಅರ್ಥ್ ಅವ್ರದ್ದು ಮಮಾಅರ್ಥ್ ವೆಬ್ಸೈಟಲ್ಲಿ ನಾವು ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಅವರು ನಮ್ಮ ಹೆಸರಲ್ಲಿ ಬೇರೆ ಕಡೆ ಒಂದು ಪ್ಲಾಂಟ್ನ ನೆಡ್ತಾರೆ. ಆದರೂ ಜಿಯೋಗ್ರಫಿಕಲಿ ಎಲ್ಲಿ ನೆಟ್ಟಿದ್ದಾರೆ ಏನು ಅಂತೆಲ್ಲ ಪ್ರತಿಯೊಂದು ಡೀಟೇಲ್ಸು ಅವರು ನಮಗೆ ಸೆಂಡ್ ಮಾಡ್ತಾರೆ. ಮತ್ತು ಅದು ಟ್ರೀ ಹಾಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ನಾವು ಪರ್ಚೇಸ್ ಮಾಡ್ತಿದ್ದಾಗೆ ನಮ್ಮ ಹೆಸರಲ್ಲಿ ಎಲ್ಲೆಲ್ಲಿ ನೆಟ್ಟಿದ್ದಾರೆ ಗಿಡಗಳು ಅಂತ ಪ್ರತಿಯೊಂದೊಂದು ಪ್ರಾಡಕ್ಟ್ಗೂ ಅವರು ಗಿಡ ನೆಡ್ತಾರೆ. ಅದೊಂದು ಖುಷಿಯಾದಂಥ ವಿಚಾರ. ಮತ್ತು ಇದ್ರ ಮೇಲೇ ಹೌ ಟು ಯೂಸ್, ಹೇಗೆ ಡೈರೆಕ್ಷನ್ಸ್ ಪ್ರತಿಯೊಂದು ಕೊಟ್ಟಿರ್ತಾರೆ, ತುಂಬ ಸಿಂಪಲ್. ಇವಾಗ ನಾನು ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ. ಇವಾಗ ಒಂದು ಮಮಾಅರ್ಥ್ ಅವ್ರದ್ದು ಪ್ರಾಡಕ್ಟ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ಕೋಡ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಮಮಾಅರ್ಥ್ ಅಲ್ಲಿ 20% ಡಿಸ್ಕೌಂಟ್ ಕೂಡ ಸಿಗತ್ತೆ. ಜೊತೆಗೆ ಇದು ಮಮಾಅರ್ಥ್ ಮತ್ತೆ ಅಮೆಝಾನ್, ನೈಕಾ, purple.com ಎಲ್ಲಾ ಕಡೆನೂ ಸಿಗತ್ತೆ ಈ ಒಂದು ಪ್ರಾಡಕ್ಟ್ನ. ಸೊ ಎಲ್ಲಾ ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಬೋದು. ಬನ್ನಿ, ಇವಾಗ ನಾನು ಹೇರ್ ಮಾಸ್ಕ್ ನ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ ನಂತರ ಒಂದು ರೈಸ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಿ ನಂತರ ನಾನು ಹೊರಗಡೆ ಹೊರಡ್ತೀನಿ. ಸೊ ಬನ್ನಿ, ಇವಾಗ ಇದನ್ನ ಅಪ್ಲೈ ಮಾಡೋಣ. ಏನ್ ಮಾಡ್ಬೇಕಂದ್ರೆ ಫಸ್ಟ್ ಪಾರ್ಟಿಷನ್ ಮಾಡ್ಕೊಳ್ಬೇಕು ಕೂದಲನ್ನ. ಪಾರ್ಟಿಷನ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ವೆಟ್ ಆಗಿರ್ಬೇಕು ಕೂದಲು, ನಿಮ್ ಕೂದಲು ಸ್ವಲ್ಪ ವೆಟ್ ಆಗಿರ್ಬೇಕು. ನೀವು ನೋಡ್ತಾ ಇರ್ಬೋದು ಕೂದಲು ವೆಟ್ ಆಗಿದೆ. ಇದ್ರ ಮೇಲೆ ನಾನು ಇವಾಗ ಅಪ್ಲೈ ಮಾಡ್ತೀನಿ. ಹಾಗೆ ಡ್ರೈ ಹೇರ್ ಮೇಲೆ ಅಪ್ಲೈ ಮಾಡಬೇಡಿ, ಸ್ವಲ್ಪ ವೆಟ್ ಮಾಡಿಕೊಂಡು ಕೂದಲನ್ನ ನಂತರ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಎಕ್ಸ್ಪೆಷಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋ ಅಂಥದ್ದು ಸ್ಕ್ಯಾಲ್ಪ್ಗೆ ನಾವು ಹಚ್ಚಬೇಕು. ಇದನ್ನ ಅಪ್ಲೈ ಮಾಡೋದು ಅಷ್ಟೇ, ತುಂಬಾ ಈಸಿ. ಈ ತರ ಪಾಮ್ ಅಲ್ಲಿ ಜಸ್ಟ್ ಈ ತರ ಕ್ರೀಮ್ ನ ತಗೊಂಡು ಹೀಗೆ ಅಪ್ಲೈ ಮಾಡೋದು. ಇದನ್ನ ಫುಲ್ ಕೂದಲುಗೆಲ್ಲ ಫುಲ್ ಅಪ್ಲೈ ಮಾಡ್ಬೇಕು, ಈವನ್ ಸ್ಕ್ಯಾಲ್ಪ್ಗೂ ಕೂಡ. ಬೇಕಾದ್ರೆ ಲೈಟ್ಲಿ ಈ ತರ ಮಸಾಜ್ ಕೂಡ ಮಾಡ್ಕೊಳ್ಬಹುದು. ಇದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ನೀವು ಒಂದು 20-30 ನಿಮಿಷ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡ್ರೆ ಕೂದಲು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂಥರ ಸಾಫ್ಟ್ ಫೀಲಿಂಗ್ ಇರುತ್ತೆ, ಶೈನಿಂಗ್ ಕೂಡ ಬರುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ. ಡಿಫ್ರೆನ್ಸ್
ಬಿಫೋರ್ ಮತ್ತೆ ಆಫ್ಟರ್ ಯಾವ ರೀತಿಯಾಗಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ನಾನು ಮೆಂತ್ಯ ಸೊಪ್ಪು ಮತ್ತೆ ಹಸಿ ಹೊರೆಕಾಳು ಹಾಕ್ಬಿಟ್ಟು ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 cup ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದಕ್ಕೆ 1 inch ಅಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಮತ್ತೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಈಗ ಹಸಿ ಮೆಣಸಿನಕಾಯಿ ನೋಡಿಕೊಂಡು ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ನೀವು ಹಾಕೊಳ್ಬೋದು, ಹೆಚ್ಚು ಕಮ್ಮಿ. ಇದು ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಿ ಮಸಾಲ ಥರ ಇರೋದಿಲ್ಲ ಇದು. ಈ ಬಾತು ತುಂಬ ಒಂಥರ ಮೈಲ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ನಾನು ಇಲ್ಲಿ 1-6 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನಿಮ್ಮ ಖಾರ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ನೀವಿನ್ನೂ ಕೂಡ ಎಕ್ಸ್ಟ್ರಾ ಹಾಕೊಳ್ಬೋದು. ಇದಕ್ಕೆ ಸ್ವಲ್ಪ ಪುದೀನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1/2 spoon ಅಷ್ಟು ನಾನು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಕಾಳು ಮೆಣಸು ಹಾಕೋದ್ರಿಂದ ಈ ಅವರೆಕಾಳು ಬಾತ್ಗೆ ತುಂಬ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಈ ಒಂದು ಮೆಣಸು ಹಾಕೋದ್ರಿಂದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಸ್ಟ್ 1/2 spoon ಅಷ್ಟು ಮಾತ್ರ ನಾನು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ. ಯಾವಾಗ್ಲೂ ಅಷ್ಟೇ ನಾವು ಬಾತ್ ಪಲಾವ್ ಏನಾದರೂ ಈ ಥರ ರೈಸ್ ರೆಸಿಪೀಸ್ ಮಾಡಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕಿದ್ದೆ, ನೀವು ನೋಡ್ತಾ ಇರ್ಬೋದು ತರ್ತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೋರ್ಸ್ ಪೇಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾವು 1 pan ಇಟ್ಕೊಳ್ಳೋಣ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 spoon ಎಣ್ಣೆ ಮತ್ತು 1 spoon ತುಪ್ಪ ಹಾಕ್ಕೊಂಡಿದ್ದೀನಿ. ಈವನ್ ತುಪ್ಪ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 spoon ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ 1 ಗೆಡ್ಡೆಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ಹಸು ಸಿಹಿ ಇದ್ದಾಗಲೇ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬಾರ್ದು ಯಾವಾಗ್ಲೂ ಅಷ್ಟೇ, ಪಲಾವ್ಗಾಗಿರಲಿ ಅಥವಾ ರೈಸ್ ಯಾವುದೇ ಒಂದು ರೆಸಿಪಿನಲ್ಲೂ. ಈಗ ಹೊಂಬಣ್ಣ ಬಂದಮೇಲೆ ನಾನು ಹಸಿ 1 ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಈಗ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸೊಗಡಾಗಿದೆ ಅವರೆಕಾಯಿ ಕೂಡ, ನೀವು ನೋಡ್ತಾ ಇರ್ಬೋದು. ತುಂಬ ಎಳೆ ಇದನ್ನು ಆರಿಸ್ಕೊಂಡು ನಾನು ಇದಕ್ಕೆ ಹಾಕಿದ್ದೀನಿ. ಬಲ್ತಿರೋ ಕಾಳುಗಳನ್ನ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ನೋಡಿಕೊಂಡು ಎಳೆ ಕಾಳುಗಳನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನಾನಿಲ್ಲಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಇದು ಕ್ವಾಂಟಿಟಿ ಹೇಗೆ ಅಂತ ಅಂದರೆ, ನಾನಿಲ್ಲಿ ಜಸ್ಟ್ 1 ಚಿಕ್ಕ ಗ್ಲಾಸ್ನಲ್ಲಿ 2 ಲೋಟದಷ್ಟು ಅಕ್ಕಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೈಸ್ ಮಾಡ್ತಾ ಇದ್ದೀರಾ ಅಂದರೆ ನೀವಿನ್ನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ನಿಮಗೆಲ್ಲ ಅನ್ನಿಸ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ರೆ ಕೈ ಬರುತ್ತೇನೋ ಅಂತ. ನಾವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, 1 ಚೂರು ನೀರು ಇರಬಾರ್ದು. ಅಂದರೆ ಮೆಂತ್ಯ ಸೊಪ್ಪು ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಅದೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ರೈಸ್ನ ಹಾಕ್ಕೊಂಡಿದ್ದೀನಿ. ಬಟ್ ನಾನು ವಾಟರ್ದು ರೇಷಿಯೋ ಹೇಳ್ತೀನಿ ಎಷ್ಟು ಅಂತ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಕೂಡ ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಜಾಸ್ತಿ ಮಸಾಲ ಪದಾರ್ಥ ಹಾಕಿಲ್ಲದೆ ಇರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಮೈಲ್ಡ್ ಆಗಿರುತ್ತೆ. ನಾನು ಟೋಟಲ್ ಓವರಾಲ್ ಎಲ್ಲ ರುಬ್ಕೊಳ್ಳೋದ್ರಿಂದ ಸೇರಿ ಎಲ್ಲದಕ್ಕೂ ಸೇರಿ 1:2 ratioದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಲೋಟದ ಅಕ್ಕಿ ಅಂದರೆ ಅದರದ್ದು 2 ಪ್ರಮಾಣದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡಿ ನಂತರ 1/2 ಹೋಳಷ್ಟು ನಿಂಬೆಹಣ್ಣಿನ ರಸ ಇಡಬೇಕು. ಏನಕ್ಕಂದರೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಕರೆಕ್ಟಾಗಿ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಬಿದ್ದಾಗ ರುಚಿ ಇನ್ನೂ ಚೆನ್ನಾಗಿ ಹೆಚ್ಚುತ್ತೆ. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು 3 whistle ಕೂಗಿಸ್ಕೊಳ್ತೀನಿ. 2 whistle ಕೂಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಅನ್ನ ಬೆಂದೇ ಇರೋದಿಲ್ಲ, ಒಂಥರ ಕಾಳು ಕಾಳು ಥರ ಇರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ತೆಗೆದಿದ್ದೀನಿ. ತುಂಬ ಕಂಪ್ಲೀಟಾಗಿ ತಣ್ಣಗಾದರೆ ಇನ್ನೂ ಕೂಡ ಉಡುಡಿ ಆಗುತ್ತೆ. ಈಗಲೇ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಸಲ ಮಿಕ್ಸ್ ಮಾಡಿ ಕೂಡ ತೋರಿಸಿನಿ ಎಷ್ಟು ಉದ್ದುದ್ರವಾಗಿ ಆಗಿದೆ ರೈಸು ಅಂತ. ನೋಡಿ ಎಷ್ಟು ಉದ್ದುದ್ರವಾಗಿ ಎಷ್ಟು ಚೆನ್ನಾಗಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಸಿ ಇವಾಗ ನಾನು ಬಂದಿರುವಂಥದ್ದು ಗಾರ್ಡನ್ ವೆರಲಿ ಸೇಲ್ಗೆ. ಇದು ಅಶೋಕ ಪಿಲ್ಲರ್ ಪ್ರೇಮಚಂದ್ರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರೋವಂಥ ಸೇಲ್ ಇದು. ತುಂಬ ರಿಕ್ವೆಸ್ಟ್ ಇತ್ತು ನನಗೆ, ಈ ಸೇಲ್ ಬಂದರೆ ಇನ್ಫಾರ್ಮ್ ಮಾಡಿ ಪ್ಲೀಸ್ ಅಂತ ತುಂಬ ಚೆನ್ನಾಗಿ ಕೇಳಿದ್ರಿ. ಸಿ ನಾನು ಇವತ್ತು ಆ ಸೇಲ್ಗೆ ಬಂದೀನಿ, ಬಟ್ ಇಲ್ಲಿ ವಿಡಿಯೋ ಶೂಟ್ಗೆ ಹಲೋ ಇಲ್ಲ, ತುಂಬ ಆಬ್ಜೆಕ್ಟ್ ಮಾಡ್ತಾರೆ. ಬಟ್ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟನ್ನ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಹೇಗೆ ಅಂದರೆ ಫುಲ್ಲು ಪ್ರಿಂಟೆಡ್ ಸ್ಯಾರೀಸು, ಕ್ವಾಲಿಟಿ ಮಾತ್ರ
A1 ಕ್ವಾಲಿಟಿ. ತುಂಬಾ ಜನ ಗೊತ್ತಿರುತ್ತೆ ಗಾರ್ಡನ್ ಸ್ಯಾರೀಸ್ ಅಂದ್ರೆ ಹೇಗಿರುತ್ತೆ ಅಂತ ಕ್ವಾಲಿಟಿ. ನೀವು 20 ವರ್ಷ ಹಾಕೊಂಡ್ರು ಒಂದು ಚೂರು ಹರಿದೋಗೋದಿಲ್ಲ, ಪ್ರಿಂಟ್ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ಲು ಜಾರ್ಜೆಟ್ ಶಿಫಾನ್ ಮತ್ತೆ ಸ್ಯಾಟಿನ್ ಸ್ಯಾರೀಸ್ಗಳು ಸಿಗುತ್ತೆ, ಜೊತೆಗೆ ಕಾಟನ್ ಸ್ಯಾರೀಸ್. ಕಾಟನ್ ಸ್ಯಾರೀಸ್ ತುಂಬಾ ಲಿಮಿಟೆಡ್, ಎಲ್ಲ 750-850 ಆ ಥರ ರೇಂಜ್ ಅಲ್ಲಿ ಕಾಟನ್ ಸ್ಯಾರೀಸು. ಮತ್ತೆ ಈ ಒಂದು ಪ್ರಿಂಟೆಡ್ ಸ್ಯಾರೀಸ್ ಏನಿದೆಯಲ್ಲ, ಇದೆಲ್ಲ ಎಬೋ 450 ರುಪೀಸ್ ಇರೋವಂಥದ್ದು. ಯಾವುದು ಕೂಡ ನಿಮಗೆ ಬಿಲೋ 400 ರುಪೀಸ್ ಇರುವಂಥ ಸ್ಯಾರೀಸ್ಗಳು ಸಿಗೋದಿಲ್ಲ. ಜೊತೆಗೆ ಇಲ್ಲಿ ಕಟ್ ಪೀಸ್ಗಳು ನೋಡ್ತಾ ಇದ್ದೀರಲ್ಲ, ಆ ಥರ ಕಟ್ ಪೀಸ್ಗಳು ಸಿಗುತ್ತೆ. ಅಂದರೆ ನೀವು ಮೀಟರ್ ಲೆಕ್ಕದಲ್ಲಿ ಕಟ್ ಮಾಡಿಸ್ಕೊಳ್ಬೇಕು. ನೀವು ಇದರಲ್ಲಿ ಫ್ರಾಕ್ಸು ಮತ್ತು ಇಲ್ಲ ಲೆಹಂಗಾಸ ಹೊಲಿಸ್ಕೊಳ್ಬೋದು, ಇಲ್ಲ ಚೂಡಿದಾರ್ ಟಾಪ್ಸ್ ಹೊಲಿಸ್ಕೊಳ್ಬೋದು, ಏನು ಬೇಕಾದರೂ ಅದರಲ್ಲಿ ಮಾಡ್ಕೊಳ್ಬೋದು. ಈವನ್ ಸ್ಕಾರ್ಫ್ ಎಲ್ಲ ಕ್ವಾಲಿಟಿ ನಾನು ಆಗಲೇ ಹೇಳಿದಾಗೆ A1 ಕ್ವಾಲಿಟಿ. ಕ್ವಾಲಿಟಿಯಲ್ಲಿ ಮಾತ್ರ ಆಚೆ ಈಚೆ ಒಂಚೂರು ಆಗೋದಿಲ್ಲ, ಬಟ್ ಆದರೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಇವರು ಗಾರ್ಡನ್ ಅವರು, ಎಲ್ಲ ಮಾರ್ವಾಡಿಸು. ಏನಂತ ಅಂದರೆ, ಒಂದ್ಸಲ ನೀವು ತೊಗೊಂಡು ಪೇ ಮಾಡಿ ಈಚೆಗೆ ಹೋದ್ಮೇಲೆ ನಂಗೆ ಈ ಕಲರ್ ಇಷ್ಟ ಆಗಿಲ್ಲ, ಆ ಕಲರ್ ಬೇಕಂದ್ರೂ ಕೂಡ ಕೊಡೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಮಾತ್ರ ಇವರು. ಬಟ್ ಆದರೆ ಯಾರು ತುಂಬ ತುಂಬ ಚೆನ್ನಾಗಿ ಇರ್ತಾರೆ ಇವಾಗಲೂ ಕೂಡ ಗಾರ್ಡನ್ ಸ್ಯಾರೀಸ್ ಅಂತ ಅಂದರೆ ತುಂಬ ಇಷ್ಟಪಡ್ತಾರೆ. ಈವನ್ ನಮ್ಮಮ್ಮ ಕೂಡ ಅದರಲ್ಲಿ ಒಬ್ಬರು, ಅವರು ಕೂಡ ಗಾರ್ಡನ್ ಸ್ಯಾರೀಸ್ ಅಂದರೆ ಇವಾಗಲೂ ಇಷ್ಟಪಡ್ತಾರೆ. ನಾವು ಚಿಕ್ಕವರಿದ್ದಾಗ್ಲಿಂದನೂ ಈ ಒಂದು ಸೇಲ್ಗೆ ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ. ಈ ಅಡ್ರೆಸ್ ನಾನು ಹೇಳ್ತೀನಿ ಮತ್ತೊಮ್ಮೆ, ಎಲ್ಲಿ ನಡೀತಾ ಇರೋದು ಅಂತ, ಜಯನಗರ್ ಅಶೋಕ ಪಿಲ್ಲರ್ ಅಲ್ಲಿ ಪ್ರೇಮಚಂದ್ರ ಕಲ್ಯಾಣ ಮಂಟಪ. ನಾನೇನು ಲಾಸ್ಟ್ ವಿಡಿಯೋದಲ್ಲಿ AG ಬಾಬುಶಾದು ಸ್ಯಾರಿ ಸೇಲ್ದು ತೋರಿಸಿದ್ನಲ್ಲ, ಸೇಮ್ ಅದ್ರ ಪಕ್ಕದಲ್ಲೇ ಈ ಒಂದು ಕಲ್ಯಾಣ ಮಂಟಪ ಇದೆ, ಅಲ್ಲಿ ನಡೀತಾ ಇರೋವಂಥ ಸೇಲ್. ಮತ್ತು ಇದು 8ನೇ ತಾರೀಕುವರೆಗೂ ಇರುತ್ತೆ ಅಂತ ಅಂದರೆ 11ನೇ ತಾರೀಕುವರೆಗೂ ಇರುತ್ತೆ. ಇನ್ನೊಂದು ಜಸ್ಟ್ ಆಲ್ಮೋಸ್ಟ್ 1 ವೀಕ್ ಇರ್ಬೋದು ಅಷ್ಟೇ ಇದು ಸೇಲು. 11th January 2021 ಕ್ಲೋಸ್ ಆಗುತ್ತೆ. ಮಾರ್ನಿಂಗ್ 10 o'clock ಓಪನ್ ಆದರೆ ಟಿಲ್ 7 o'clockವರೆಗೂ ಈವ್ನಿಂಗ್ವರೆಗೂ ಇರುತ್ತೆ ಈ ಒಂದು ಸೇಲು. ಯಾರಾದರೂ ಈ ಥರ ಗಾರ್ಡನ್ ಸ್ಯಾರೀಸು ಇಷ್ಟಪಡೋ ಅಂಥವ್ರು ಬೇಕಾದರೆ ಬಂದು ಪರ್ಚೇಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಾಗೆ ತುಂಬ ಡೀಟೇಲ್ಡ್ ಆಗಿ ನಾನು ತೋರಿಸೋದಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಅಲ್ಲಿ ವಿಡಿಯೋ ಶೂಟ್ ಅಲೋ ಮಾಡೋದಿಲ್ಲ. ನಾವು ಒಂದು ಸ್ವಲ್ಪ ಏನು ಸೈಡಲ್ಲಿ ಕ್ಲಿಪ್ಸ್ ತೊಗೊಂಡೆ ಅದನ್ನು ಮಾತ್ರ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಈ ಥರ ಪ್ರಿಂಟೆಡ್ ಸ್ಯಾರೀಸು, ನಿಮಗೆ ಫ್ಯಾನ್ಸಿ ಸ್ಯಾರೀಸು, ಸಮ್ ಸಿಲ್ಕ್ ಸ್ಯಾರೀಸು ಆ ಥರದ್ದೆಲ್ಲ ಏನು ಸಿಕ್ಕೋದಿಲ್ಲ ಇಲ್ಲಿ. ಗಾರ್ಡನ್ ಸ್ಯಾರೀಸು ಅಂದರೆ ಮನೆಯಲ್ಲಿ ವೇರ್ ಮಾಡೋದಕ್ಕಂತೂ ತುಂಬ ಸೂಟೇಬಲ್ ಅಂತ ಹೇಳ್ಬೋದು. ಮತ್ತು ಹೊರಗಡೆ ಹಾಕೊಂಡು ಹೋಗೋದಕ್ಕೂ ತುಂಬ ಒಳ್ಳೆ ಕ್ವಾಲಿಟಿ ಇರೋವಂಥ ಸ್ಯಾರೀಸ್ಗಳು ಇದೆ. ಅದೆಲ್ಲ 1000 ಅಂದರೆ ನಿಮಗೆ 400 ಸ್ಟಾರ್ಟ್ ಆದರೆ 1250 ಲಾಸ್ಟ್ ಅನಿಸುತ್ತೆ ಈ ಥರ ಪ್ರಿಂಟೆಡ್ ಸ್ಯಾರಿ. ಅಲ್ಲಿವರೆಗೂ ವೆರೈಟೀಸಲ್ಲಿ ಸಿಗುತ್ತೆ, ಮಾತ್ರ ಒಂದಿದ್ದಂಗೆ ಇನ್ನೊಂದು ಇರೋದಿಲ್ಲ, ಅಷ್ಟು ವೆರೈಟೀಸಲ್ಲಿ ಸೂಪರ್ ಡೂಪರ್ ಆಗಿರುತ್ತೆ ಸ್ಯಾರೀಸ್. ಮಾತ್ರ ನಿಮಗೆ ಮುಟ್ಟಿ ನೋಡಿದ ತಕ್ಷಣ ಫೀಲ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಡ್ರೆಸ್ ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ, ಕಾಟನ್ ಶಿಫಾನ್ ಮತ್ತು ಜಾರ್ಜೆಟ್ ಇರೋವಂಥ ಡ್ರೆಸ್ ಮೆಟೀರಿಯಲ್ಗಳು ಸಿಗುತ್ತೆ. ಅದೆಲ್ಲ 400 above ಇರೋವಂಥ ಒಂದು ಡ್ರೆಸ್ ಮೆಟೀರಿಯಲ್ಗಳೇ ಇಲ್ಲಿ. ಹೇಗೆ ಅಂತ ಅಂದರೆ ನಿಮಗೆ 100, 200, 300 ಈ ಥರ ರೇಂಜಲ್ಲಿ ಏನೂ ಸಿಗೋದಿಲ್ಲ ಇಲ್ಲಿ. ಏನಿದ್ರು ಎಬೋವ್ 400 ರುಪೀಸ್ ಮಾತ್ರ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲ ಜೊತೆಗೆ ಹಾಕಿದ್ದೀನಿ, ಯಾರಿಗೆ ರೆಸಿಪೀಸ್ ಇಷ್ಟ ಆಗುತ್ತೋ ಅಂಥವರು ರೆಸಿಪಿ ಕೂಡ ಹಾಕಿದ್ದೀನಿ. ಮತ್ತು ಕೆಲವರು ಕೂದಲಿನ ಆರೈಕೆ ಬಗ್ಗೆ ಕೇಳಿದ್ರಿ, ಏರ್ ಮಾಸ್ಕು ಅಂಥವ್ರಿಗೂ ಕೂಡ ಆ ಒಂದು ವ್ಲಾಗ್ನ ಆ್ಯಡಪ್ ಮಾಡಿದ್ದೀನಿ. ಮತ್ತು ಜೊತೆಗೆ ಕೆಲವರು ಈ ಗಾರ್ಡನ್ ಸ್ಯಾರಿ ಸೇಲ್ದು ಕೇಳಿದ್ರಿ, ಅಂಥವ್ರಿಗೂ ಕೂಡ ಈ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಜೊತೆಗೆ ನನ್ನ ಚಾನೆಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಜೊತೆಗೆ ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.